अपने मैनिफेस्टो में सबसे क्रांतिकारी काम करना है। ಆದ್ರಿಂದ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಅತ್ಯಂತ ಕ್ರಾಂತಿಕರವಾದಂತಹ ಒಂದು ಕೆಲಸನ ನಾವು ಮಾಡಬೇಕಾಗಿದೆ. ಜಿಸ್ಕೋ ಹಮ್ ಜಾತಿ ಜನಗಣನಾ ಮತಲಬ್ ಗಿಂತಿ ಕಹತೆ ಹೈ. ಈ ಇದನ್ನ ನಾವು ಸಮೀಕ್ಷೆ ಮಾಡಿ ಜಾತಿ ಜನಗಣತಿನ ನಾವು ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳ್ತಾ ಇದೀವಿ. ಮತಲಬ್ ಹಮ್ ಪತಾ ಲಗಾಯೆಂಗೆ ಇಸ್ ದೇಶ್ ಮೇ ಕಿತ್ನೆ ದಲಿತ್ ಹೈ, ಕಿತ್ನೆ ಆದಿವಾಸಿ ಹೈ, कितने पिछड़े वर्ग के लोग हैं, कितने गरीब जनरल कास्ट के हैं, कितने माइनॉरिटी के हैं. ನಾವು ಈ ಒಂದು ಸಮೀಕ್ಷೆ ಮುಖಾಂತರವಾಗಿ ಈ ದೇಶದಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಹಿಂದುಳಿದ ವರ್ಗದವರಿದ್ದಾರೆ, ಎಷ್ಟು ಜನ ಆದಿವಾಸಿಗಳಿದ್ದಾರೆ, ಎಷ್ಟು ಜನ ಸಾಮಾನ್ಯ ವರ್ಗದ ಬಡವರಿದ್ದಾರೆ ಅಂತೇಳಿ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ಅಂಶಾಂಶಗಳನ್ನ ತೆಗಿತೀವಿ. ಔರ್ ಯೇ ಭಿ ಪತಾ ಲಗಾಯೆಂಗೆ ಕಿ ಹಿಂದೂಸ್ತಾನ್ ಕೆ ಧನ್ ಮೇ ಅಲಗ್ ಅಲಗ್ ಲೋಗೋ ಕಿ ಕಿತ್ನೆ ಹಿಸ್ಸೆದಾರಿ ಹೈ. ಇದರ ಜೊತೆಗೆ ನಾವು ಇನ್ನೊಂದು ಮಾಹಿತಿನ ತೆಗಿತೀವಿ, ಈ ಭಾರತ ದೇಶದ ಆರ್ಥಿಕತೆಯಲ್ಲಿ ಯಾವ್ಯಾವ ಜಾತಿಯ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ತೆಗಿತೀವಿ. ಔರ್ ಹಿಂದೂಸ್ತಾನ್ ಕಿ ಸಂಸ್ಥಾವ್ ಮೇ ಕಿಸ್ಕಿ ಕಿತ್ನಿ ಭಾಗಿದಾರಿ ಹೈ. ಅದೇ ರೀತಿಯಲ್ಲಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಗಳಲ್ಲಿ ಯಾವ್ಯಾವ ಜಾತಿಗಳ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೊರಗೆ ತೆಗಿತೀವಿ. ತೊ ಪಿಛಡೋ ಕೋ ದಲಿತೋ ಕೋ ಆದಿವಾಸಿಯೋ ಕೋ ಸಬ್ಕೋ ಪತಾ ಲಗ್ ಜಾಯೆಗಾ ಹಮಾರಿ ದೇಶ್ ಮೇ ಕಿತ್ನಿ ಭಾಗಿದಾರಿ ಹೈ. ಆದ್ರಿಂದ ಇಲ್ಲಿರ್ತಕ್ಕಂಥ ದಲಿತರಿಗೆ, ಹಿಂದುಳಿದವ್ರಿಗೆ, ಆದಿವಾಸಿಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ ಈ ದೇಶದಲ್ಲಿ ನಿಮ್ಮ ಭಾಗಿತ್ವ ಎಷ್ಟಿದೆ ಅಂತೇಳಿ. ಕ್ರಾಂತಿಕಾರಿ ಕಾಮ್ ಹೈ ಭಾಯಿ ಔರ್ ಬೆಹನೋ, ಕ್ರಾಂತಿಕಾರಿಯಾದಂತಹ ಯೋಜನೆ, ಕ್ರಾಂತಿಕಾರಿಯಾದಂತಹ ಕೆಲಸ ಇದು ಸಹೋದರ ಸಹೋದರಿಯರೇ. ಆಪ್ಕಿ ಸಚ್ಚಿ ಭಾಗಿದಾರಿ ಆಪ್ಕೋ ಪತಾ ಲಗ್ ಜಾಯೆಗಿ, ನಿಮ್ಮ ನಿಜವಾದಂತಹ ಭಾಗ ಏನಿದೆ ಈ ದೇಶದಲ್ಲಿ ಅದು ನಿಮಗೆ ಇವತ್ತು ಗೊತ್ತಾಗುತ್ತೆ. ಔರ್ ದೇಶ್ ಮೇ ಅಸಲಿ ರಾಜನೀತಿ ಉಸಿ ದಿನ ಶುರು ಹೋಗಿ ಜಬ್ ಜಾತಿ ಜನಗಣನಾ ಕಾ ರಿಸಲ್ಟ್ ಆಪ್ಕೆ ಹಾತ್ ಮೇ ಹೋಗಾ. ಇವತ್ತು ಈ ದೇಶದಲ್ಲಿ ನಿಜವಾದಂತಹ ರಾಜಕಾರಣ ಯಾವತ್ತು ಪ್ರಾರಂಭ ಆಗುತ್ತಂತಂದ್ರೆ ನಿಮ್ಮ ಕೈಗಳಿಗೆ ಜಾತಿ ಗಣತಿಯ ಒಂದು ಪತ್ರ ಯಾವಾಗ ಸಿಗುತ್ತೆ ಆವತ್ತು ನಿಜವಾದಂತಹ ರಾಜಕಾರಣ ಈ ದೇಶದಲ್ಲಿ ಪ್ರಾರಂಭ ಆಗಂತದ್ದು. ಆಪ್ಕಿ ಸಚ್ಚಿ ಶಕ್ತಿಗೆ ಬಾರೆ ಮೇ ಆಪ್ಕೋ ಸಾಫ್ ಪತಾ ಲಗ್ ಜಾಯೆಗಾ. ಆವತ್ತು ನಿಮಗೆ ನಿಮ್ಮ ನಿಜವಾದಂತಹ ಶಕ್ತಿ ಸ್ಪಷ್ಟವಾಗಿ ನಿಮ್ಗೆ ಆವತ್ತು ನಿಮ್ ಕೈಯಲ್ಲಿ ಸಿಗುತ್ತೆ. 90% ಆಬಾದಿ ಕೋ ಇಸ್ ದೇಶ್ ಮೇ ಕೋಯ್ ಭಾಗಿದಾರಿ ನೀ ಹೈ. ಈ ದೇಶದಲ್ಲಿರ್ತಕ್ಕಂಥ 90% ಜನಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಕೂಡ ಭಾಗತ್ವನೇ ಇಲ್ದೇ ಇದ್ದಂಗಾಗಿದೆ.